ಅಧ್ಯಕ್ಷೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ 13 ಲಕ್ಷ ಜನ ಮಹಿಳೆಯರು ನಾಪತ್ತೆ ಆಗಿದ್ದಾರೆ. ಅದರಲ್ಲಿ ಕರ್ನಾಟಕದವರು 40,000 ಜನ ಮಹಿಳೆಯರು ನಾಪತ್ತೆ ಆಗಿದ್ದಾರೆ ಎನ್ನುವಂಥ ಸಂಗತಿಯನ್ನು ಸಂಸತ್ತಿನಲ್ಲಿ ಮೊನ್ನೆ ಕೇಂದ್ರ ಸರ್ಕಾರ ಹೇಳಿದೆ. ಕರ್ನಾಟಕದಲ್ಲಿ 40,000 ಜನ ಈ 3 ವರ್ಷದಲ್ಲಿ 2010-2019 40,000 ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತಂದರೆ ಅತ್ಯಂತ ಆತಂಕ ಪಡುವಂಥ ಸಂಗತಿ. ಬೆಳಿಗ್ಗೆ ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಂತೆ ಮಾತಾಡಬೇಕಾದರೂ ಕೂಡ ನಾವು ಭಾಳ ಆತಂಕವನ್ನು ವ್ಯಕ್ತ ಮಾಡಿದ್ವಿ. ಇವತ್ತು ಅಪ್ರಾಪ್ತರು ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟಂಥ ಮಹಿಳೆಯರು 3 ವರ್ಷದಲ್ಲಿ 40,000 ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ ಅಂತಂದರೆ ಸರ್ಕಾರ ಇದ್ರ ಬಗ್ಗೆ ಒಂದು ದಿಟ್ಟವಾದಂಥ ಕ್ರಮವನ್ನು ತೆಗೆದುಕೊಳ್ಳಬೇಕು. ಯಾವ ಕಾರಣಕ್ಕೆ ಮಹಿಳೆಯರು ನಾಪತ್ತೆ ಆಗಿದ್ದಾರೆ, ವೈಯಕ್ತಿಕ ಕಾರಣಗಳಿದೆಯೋ? ಇತ್ತೀಚೆಗೆ ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಲವ್ ಜಿಹಾದಿನ ಕಾರಣಕ್ಕೆ ಮಹಿಳೆಯರು ನಾಪತ್ತೆ ಆಗ್ತಾ ಇದ್ದಾರೆ, ಇನ್ಯಾವುದೋ ಅಕ್ರಮ ಚಟುವಟಿಕೆಗಳಿಗೆ ನಾಪತ್ತೆ ಆಗ್ತಾ ಇದ್ದಾರೆ, ಈ ರೀತಿಯಾದಂಥ ಸುದ್ದಿಗಳನ್ನು ಕೇಳ್ತಾ ಇದ್ದೀವಿ. ಹಾಗಾಗಿ ಸರ್ಕಾರ ತಕ್ಷಣ ಈ ರೀತಿ ಮಹಿಳೆಯರು ನಾಪತ್ತೆ ಆಗದಂತೆ ಕ್ರಮವನ್ನು ಕೈಗೊಳ್ಳಬೇಕು. ಮುನ್ನೆಚ್ಚರಿಕೆಯೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಪೊಲೀಸ್ ಇಲಾಖೆ ಇವತ್ತು ಮಾಡಬೇಕಾಗಿದೆ. ಹಾಗಾಗಿ ಸರ್ಕಾರ ಈ ಕುರಿತಂತೆ ಯಾವ್ಯಾವ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದೆ ಅನ್ನೋದ್ರ ಕುರಿತಂತೆ ನಾನು ಮಾನ್ಯ ಸರ್ಕಾರವನ್ನು ಒತ್ತಾಯಿಸ್ತೇನೆ. ಸುನೀಲ್ ಕುಮಾರ್ ಬಹಳ ಗಂಭೀರವಾದ ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ದಾರೆ. ಈಗ ಮಹಿಳೆಯರು ಈಗಾಗಲೇ ನಮ್ಗೆ ಬಂದಿರೋಂಥ ವರದಿ ಪ್ರಕಾರ 2021 10,081, 22 11,021, 23 11,193 ಮಹಿಳೆಯರು ನಾಪತ್ತೆ ಆಗಿದ್ದಾರೆ ಅಂತ ನಮಗೆ ದಾಖಲೆ ಇದೆ. ಸೊ ಪತ್ತೆಗೆ ಕೂಡ ಬೇಕಾದಷ್ಟು ನಾವು ಈಗಾಗಲೇ ಅವ್ರಿಗೆ ಕೊಟ್ಟಿರುವಂಥ ರಿಪೋರ್ಟಲ್ಲಿ ಎಷ್ಟೆಷ್ಟು ಚೆನ್ನಾಗಿ ಈಗಾಗಲೇ ಕೆಲವು ಹ್ಯೂಮನ್ ಟ್ರಾಫಿಕ್ ಸಂಬಂಧಪಟ್ಟಂತೆ ತಡೆಗಟ್ಟುವ ನಿಟ್ಟಿನಿಂದ ಸರ್ಕಾರ ಈಗಾಗಲೇ ನಿರ್ಭಯ ನಿಧಿ ಅಡಿಯಲ್ಲಿ 35 ಮಾನವ ಕಳ್ಳ ಸಾಗಾಣಿಕೆ ನಿಷೇಧ ಘಟಕಗಳನ್ನು ಸ್ಥಾಪನೆ ಮಾಡಿ ಮಕ್ಕಳ ಮತ್ತು ಮಾರಾಟ ಪ್ರಕರಣಗಳ ಪತ್ತೆ ಕಾರ್ಯಕ್ರಮವನ್ನು ಹೆಚ್ಚು ಗಮನಹರಿಸಲು ಇದು ಸಹಾಯ ಆಗುತ್ತದೆ ಅಂತ ತೀರ್ಮಾನ ಆಗಿದೆ. ನಾಪತ್ತೆ ಆಗಿರೋ ಪ್ರಕರಣಗಳನ್ನು ವರದಿಯಾದ ಕೂಡಲೇ ಈ ಬಗ್ಗೆ ರಾಜ್ಯದ ಎಲ್ಲ ಠಾಣೆಗಳಿಗೂ ಪ್ರಕರಣ ಆರೋಪಿ ಮತ್ತು ಅಪಹರಿಸುವ ಮಗುವಿನ ಬಗ್ಗೆ ಯಾವುದೇ ಸುಳಿವು ದೊರೆತದ ಮಾಹಿತಿ ಪಡೆದುಕೊಳ್ಳಲು ಪೋಷಕರು ಒಪ್ಪಿಗೆ ಮೇರೆಗೆ ಪತ್ರಿಕಾ ಪ್ರಕಟಣೆ, ದೂರದರ್ಶನ, ಆಕಾಶವಾಣಿ ಮಾಧ್ಯಮಗಳ ಪ್ರಕಟಿಸಲು ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ. ರಾಜ್ಯದ ಗಡಿ ಪ್ರದೇಶದಲ್ಲಿ ಬಸ್ಸು ನಿಲ್ದಾಣದಲ್ಲಿ ಬೀತಿ ನೋಡಿದ್ದೀನಿ, ಎಚ್ಚರಿಕೆ ಕ್ರಮ, CCTV ಹಾಕಿದೀವಿ, ಪೋಸ್ಟರ್ ಹಾಕಿದೀವಿ, ಬ್ಯಾನರ್ ಹಾಕಿದೀರಿ ಅಂತೆಲ್ಲ ಹೇಳಿದಿರಿ. ಇದೆಲ್ಲದರ ನಡುವೆಯೂ ಕೂಡ 40,000 ಆಗಿದೆ ಎನ್ನುವಂಥದ್ದು ನಮ್ಮ ಅಂಕಿಅಂಶಗಳಲ್ಲಿ ಹೇಳ್ತಾ ಇರೋದು. ಪತ್ತೆ ಆಗಿರೋ ಸಂಖ್ಯೆನೂ ಕೂಡ ಹೇಳಿದಿರಿ, ಇನ್ನು ಪತ್ತೆ ಆಗದಿದ್ರೆ ಬಾಕಿ ಇರುವಂತ ಅಂಕಿಅಂಶಗಳನ್ನು ಕೂಡ ಹೇಳಿದಿರಿ. ಪೋಸ್ಟರ್ ಹಾಕಿದ ಕೂಡಲೇ, CCTV ಕ್ಯಾಮ್ರಾ ಹಾಕಿದ ಕೂಡಲೇ ಮಿಸ್ಸಿಂಗ್ ನಿಂತೋಗ್ಬಿಡುತ್ತೆ ಅಂತೇನಿಲ್ಲ. ಹಾಗಾಗಿ ಒಂದು ಪತ್ತೆ ಆಗಿರೋ ಪೈಕಿ ಯಾವ ಕಾರಣಕ್ಕೆ ಮಹಿಳೆಯರು ಮಿಸ್ಸಿಂಗ್ ಆಗಿದ್ದಾರೆ ಇಂಥದೇ ನಿರ್ದಿಷ್ಟ ಕಾರಣ ಅಂತ ನಾನು ಎಲ್ಲ ಪ್ರಕರಣಗಳಲ್ಲಿ ಅಂತ ಹೇಳೋದಿಲ್ಲ, ಬೇರೆ ಬೇರೆ ಕಾರಣಗಳಿರ್ಬೋದು. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ನಾಪತ್ತೆ ಆಗ್ತಿದ್ದಾರೆ ಅಂತಂದಾಗ ಸರ್ಕಾರದ್ದು ಒಂದು ದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ ಯಾವ್ಯಾವ ಕಾರಣಕ್ಕೆ ಕರ್ನಾಟಕದಿಂದ ನಾಪತ್ತೆ ಆಗಿದ್ದಾರೆ ಅನ್ನೋದು ಕೂಡ ಪತ್ತೆ ಆಗಬೇಕು. ಇದರಲ್ಲಿ ಏನಾರೋ ದೊಡ್ಡ ಗ್ಯಾಂಗ್ ಇದೆಯಾ, ಇದರಲ್ಲಿ ಏನಾದ್ರು ಒಂದು ದೊಡ್ಡ ಚೈನ್ ಲಿಂಕ್ ಏನಾರು ಇದೆಯಾ, ಇದೆಲ್ಲದೂ ಕೂಡ ಪತ್ತೆ ಆಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂತ. ಇದಕ್ಕೊಂದು ಏನಾದ್ರು ಸೆಲ್ ಓಪನ್ ಮಾಡ್ತೀರಾ, ಇದಕ್ಕೊಂದು ಏನಾದ್ರು ಸ್ಪೆಷಲ್ ಆಫೀಸರ್ ನೇಮಕ ಮಾಡ್ತೀರಾ, ಇತ್ಯಾದಿ ಕುರಿತಂತೆ ಸ್ವಲ್ಪ ಕಠಿಣ ಕ್ರಮಗಳನ್ನು ಯೋಚನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಗಳನ್ನು ತಗೊಳ್ಬಹುದು ಅಂತ. ನೀವು ಹೇಳ್ತಾ ಇರೋದು ಕರೆಕ್ಟು, ಹ್ಯೂಮನ್ ಟ್ರಾಫಿಕ್ ಬಹಳ ದೊಡ್ಡ ದಂಧೆ ನಡೀತಾ ಇದೆ, ಅದಕ್ಕೋಸ್ಕರ 35 ಘಟಕಗಳನ್ನ ಪ್ರಾರಂಭ ಮಾಡಿದ್ವಿ. ಈಗ ಮುಂದಕ್ಕೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯವಸ್ಥೆ ಬಂದಿದೆ ಹೆಚ್ಚು ಕಮ್ಮಿ ನೋಡೋಣ. ಇದೆಲ್ಲ ಫೋಟೋಗ್ರಾಫ್ಸು, ಮತ್ತೊಂದೆಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ವಿಡಿಯೋ ಟಿವಿಗಳನ್ನ ಹಾಕ್ಬಿಟ್ಟು ಏನಾದರೂ ಸ್ಕ್ಯಾನಿಂಗ್ ಮಾಡೋಂಥ ವ್ಯವಸ್ಥೆ ಮಾಡೋಕ್ಕಾಗ್ತದೋ ಮಾಡ್ತೀವಿ. ನಮಗೂ ರಾಜ್ಯದ ಹೆಣ್ಣುಮಕ್ಕಳು, ಯಾವುದೇ ಹೆಣ್ಣುಮಕ್ಕಳಾಗಲಿ, ಸರಿಯಾದ ರೀತಿಯಲ್ಲಿ ಇರಬೇಕು ಅನ್ನೋದು ನಮಗೆ ಆಸೆ ಇದೆ. ಏನು ರಕ್ಷಣೆ ಮಾಡಬೇಕು, ನಿಮ್ದು ಏನಾದ್ರು ಸಲಹೆಗಳಿದ್ದಾರೆ, ನಮ್ಮ ಅಪೋಸಿಷನ್ ಲೀಡರ್ನ ನಿಂತ್ಕೊಳ್ತಾ ಇದ್ದಾರೆ, ಫಾರ್ಮರ್ ಹೋಮ್ ಮಿನಿಸ್ಟರು, ಅವ್ರದ್ದು ಏನಾದರೂ ಸಲಹೆ ಇದ್ರೆ ಖಂಡಿತ ನಾವು ಸ್ವೀಕಾರ ಮಾಡಿ. ಇಲ್ಲಿ ಯು ಶುಡ್ ಡೂ ಇಟ್ ನಸಿ, ಯು ಆರ್ ಎ ಅಲ್ಲ ಕಾಲ ಇಲ್ಲದೆ ಹೋದ್ರು ಯು ಆರ್ ಎ ಶ್ಯಾಡೋ ಚೀಫ್ ಮಿನಿಸ್ಟರ್ ಇದ್ದಂಗೆ, ನಮ್ಮ ಅಪೋಸಿಷನ್ ಲೀಡರ್. ಯು ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್, ಯು ಶುಡ್ ಟೆಲ್, ಯು ಆರ್ ದೇರ್ ಟು ಗೈಡ್ ಅಸ್, ವಿ ಆರ್ ದೇರ್ ಟು ಹಿಯರ್ ಯು, ಯು ಶುಡ್ ಹ್ಯಾವ್ ಯುವರ್ ಸೇ, ವಿ ವಿಲ್ ಹ್ಯಾವ್ ಅವರ್ ವೇ. ದಯವಿಟ್ಟು ನೀವು ನಿಮ್ಮ ಸಲಹೆಯನ್ನು ಕೊಟ್ಕೊಡಿ, ಯಾಕೆಂದರೆ ಇಟ್ ಈಸ್ ಎ ಪಬ್ಲಿಕ್. ಪಾಪ ಅವ್ರೇನು ಸ್ವಂತದ್ದು ಏನಾದ್ರು ಕೇಳಿದಾರಾ, ಎಲ್ಲ ಹೆಣ್ಮಕ್ಳು ಹಿಂಗೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಬೇಕಾದಷ್ಟು ಸೋಷಿಯಲ್ ಪ್ರಾಬ್ಲಮ್ಸ್ ಇದೆ, ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇದೆ, ಮತ್ತೊಂದಿದೆ,
ಮಕ್ಕಳುಗಳನ್ನ ಮಾರಾಟ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀವಿ, ಚಿಕ್ಕ ಮಕ್ಕಳನ್ನ ಮಾರಾಟ ಮಾಡೋದು ನೋಡ್ತಾ ಇದ್ದೀವಿ, ಇವೆಲ್ಲ ಕೂಡ ಇದೆ. ಅದಕ್ಕೆ ಕಾಂಪ್ರಹೆನ್ಸಿವ್ ಇದೇನು, ನಾನು ಬರೀ ಸರ್ಕಾರ ನಡೆಸೋರು ಜವಾಬ್ದಾರಿ ಇರಲ್ಲ, ನಾವೆಲ್ಲ ಜನಪ್ರತಿನಿಧಿಗಳು. ನಮ್ಮ ನಮ್ಮ ಕ್ಷೇತ್ರದಲ್ಲಿ ಏನೇ ಪ್ರಾಬ್ಲಮ್ ಆದರೂ ನಿಮ್ಮ ಹತ್ರ ಕಾನೂನು ಪ್ರಕಾರ ಆಯಿತು ಅಂದರೆ ಎಲ್ಲ ಅಧಿಕಾರಿಗಳ ಹತ್ರ ಕೊಂಡೊಯ್ತಾರೆ. ಎಲ್ಲಿ ಸಮಸ್ಯೆ ಇಲ್ಲ ಬಗೆಹರಿಯಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಹತ್ರಕ್ಕೆ ನಮ್ಮ ಹತ್ರಕ್ಕೆ ಬರ್ತಾರೆ. ಸೊ ಲೆಟ್ ಅಸ್ ಆಲ್ ಶೇರ್ ದಿ ರೆಸ್ಪಾನ್ಸಿಬಿಲಿಟಿ, ಲೆಟ್ ಅಸ್ ವರ್ಕ್ ಟುಗೆದರ್ ಫಾರ್ ಎ ಪೀಸ್ಫುಲ್ ಸ್ಟೇಟ್, ಇದು ಆಗಬೇಕು. ಸೊ ಅದಕ್ಕೆ ನಾವು ಖಂಡಿತ ಇದ್ರ ಬಗ್ಗೆ ಹೆಚ್ಚಿಗೆ ಗಮನ ಇಟ್ಟು ಕ್ರಮವನ್ನು ಕೈಗೊಳ್ತೇವೆ.